ಸಿಗ್ಲಿಲ್ಲ ಮತ್ತೆ ಐದ್ ಜನ ಸತ್ತಿದ್ದಾರೆ ಅಂತ ಹೇಳ್ದ ಇವನ್ ಅವತ್ತು ಇದ್ದಿದ್ರೆ ಅವ್ರ ಯಾಕೆ ಸಾಯ್ತಿದ್ರು. ಹೌದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ನಿನ್ನೆ ಮಲ್ಪೆ ಬೀಚಿಗೆ ಬಂದಿದ್ವು, ಬಟ್ ಫಸ್ಟು ಪ್ಯಾರಾಸೈಲಿಂಗ್ ಹೋಗಿದ್ವು ನಿನ್ನೆ 4 ಗಂಟೆಗೆ ಬಂದಿದ್ವು. ಬಟ್ ಇವರ ಪ್ರಭಾವದಿಂದ ನಾವು ಒಂದು 1.75 ಗಂಟೆ ಇವನಿಗೆ ಬೆಗ್ ಮಾಡೋದೇ ಆಯಿತು, ಬಾರೋ ಬಾರೋ ಪ್ಯಾರಾಸೈಲಿಂಗಿಗೆ ಅಂತ. ಅಲ್ಲೇ ಲೇಟ್ ಆಗಿಬಿಡ್ತು, ನೆಕ್ಸ್ಟು ಪ್ಯಾರಾಸೈಲಿಂಗ್ ಮುಗಿಯೋಷ್ಟೊತ್ತಿಗೆ 5:30 ಆಗಿತ್ತು. ಕಾಲೇಜ್ ಬಿಟ್ಟು ಎಲ್ಲ ಕೇಳ್ಕೊಂಡ ಹಂಗಾಗಿ ಒಪ್ಕೊಂಡ ಬಿಡ್ತಾರ. ಯಾರು ಕೇಳಿದ್ರೆ ಇಲ್ಲ ಅಂತ ಅನ್ನಕ್ಕೆ ಬಂದ. ನೆಕ್ಸ್ಟ್ ಅದಾದ್ಮೇಲೆ ಸೆಂಟ್ ಮೇರೀಸ್ ಐಲ್ಯಾಂಡ್ಗೆ ನಿಮಗೆ ಆಫ್ಟರ್ 6:30 ಕರ್ಕೊಂಡು ಹೋಗಲ್ಲ ಅವರು. ಅದಕ್ಕೋಸ್ಕರ ನಿನ್ನೆ ಕ್ಯಾನ್ಸಲ್ ಮಾಡಿ ಇಲ್ಲೇ ಮಲ್ಪೆ ಬೀಚ್ ಹತ್ರ ಇದ್ವು. ಇವಾಗ ಗಂಟೆಲ್ಲ ಕೆಟ್ಟೋಗ್ಬಿಟ್ಟಿದೆ ಇಲ್ಲಿ ಬಿಸಿಲಿಗೆ, ಹಾಗೆ ಸಿಕ್ಕಾಪಟ್ಟೆ ಚಳಿ ಇದೆ ಇಲ್ಲಿ. ಬೆಜ್ಜಾನ ಸಾರಿ ಚಳಿಯೆಲ್ಲ ಸೆಕೆಯಿದೆ ಸಿಕ್ಕಾಪಟ್ಟೆ. ಇವಾಗ ಸೆಂಟ್ ಮೇರೀಸ್ ಐಲ್ಯಾಂಡು ಎಷ್ಟೇ ಏನು ಮಿಸ್ ಮಾಡ್ಕೊಂಡಿದ್ವು ಅದನ್ನು ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ. ಒಬ್ಬರಿಗೆ 400 ರುಪೀಸ್ ಇರುತ್ತೆ ಪರ್ ಹೆಡ್, 400 ರುಪೀಸು. ಹಾಗೆ ನಿಮಗೆ ಅಪ್ ಆ್ಯಂಡ್ ಡೌನ್ ಹೋಗೋಕ್ಕೆ ಹಾಗೆ ಬರೋಕ್ಕೆ 400 ರುಪೀಸ್ ಇರುತ್ತೆ. ಅದಾದಮೇಲೆ ನಿಮಗೆ 1 ಅವರು ಅಲ್ಲಿರ್ಬೋದು, ಅಥವಾ 1 ಅವರ್ಗಿಂತ ಮೇಲೆ ನೀವು ಇರಬೇಕಂತ ಹೇಳಿದ್ರೆ ಆ ಟಿಕೆಟ್ ಇರುತ್ತಲ್ಲ ಟಿಕೆಟ್ ಜೋಪಾನವಾಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಯಾವ ಬೋಟ್ ಬರುತ್ತೆ ಆ ಬೋಟಲ್ಲಿ ನಾವು ಬರ್ಬೋದು. ಅಂದರೆ ನಾನು ಎಷ್ಟೇ ಕಂಪ್ಲೀಟ್ ಮಲ್ಪೆ ಬೀಚಿನ ವೀಡಿಯೋ ಅಪ್ಲೋಡ್ ಮಾಡಿದ್ದೀವಿ, ಆ ಪ್ಯಾರಾಸೈಲಿಂಗ್ ಎಲ್ಲದನ್ನು ಕಂಪ್ಲೀಟಾಗಿ. ಹಾಗೆ ಇಲ್ಲೊಂದು ಸೀವಾಕ್ ಕೂಡ ಇದೆ, ಆ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಹಾಗೆ ಇವಾಗ ನೋಡಿ ಟೈಮ್ ಇನ್ನೂ 9 ಗಂಟೆ ಆಗಿದೆ, ಆಲ್ರೆಡಿ ಎಷ್ಟೊಂದು ಜನ ಬಂದಿದ್ದಾರೆ ಮಲ್ಪೆ ಬೀಚಲ್ಲಿ. ತುಂಬ ಅಂದರೆ ತುಂಬ ಜನ ಇದ್ದಾರೆ. ಅಂದರೆ ಇಲ್ಲಿ ಉಡುಪಿಲಿ ಮ್ಯಾಕ್ಸಿಮಮ್ ಎಲ್ಲರೂ ಬರೋದೇ ಮಲ್ಪೆ ಬೀಚಿಗೆ, ಬಿಕಾಸ್ ಇಲ್ಲಿ ವಾಟರ್ ಸ್ಪೋರ್ಟ್ಸ್ ತುಂಬ ಇರುತ್ತೆ. ಬನಾನಾ ರೈಡ್ ಇರುತ್ತೆ. ಹಾಗೆ ಏನೇನೋ ಮಕ್ಕಳೆಲ್ಲ ಬಂದರೆ ಚೆನ್ನಾಗಿ ಆಟಾಡ್ಕೊಂಡು ಹೋಗ್ಬೋದು. ಹಾಗೆ ಇಲ್ಲಿ ಇನ್ನೂ ತುಂಬ ತುಂಬ ಸ್ಪೋರ್ಟ್ಸ್ ಇದೆ. ನಾವು ಜಸ್ಟ್ ಪ್ಯಾರಾಸೈಲಿಂಗ್ ಮಾತಾಡ್ತಾ ಒಬ್ಬರಿಗೆ 200 ಅಂತ ಹಾಕಿದಾರಲ್ಲ, ನನಗೆ 200 ರೂಪಾಯಿ ನಾನು ಇಸ್ಕೊಂಡಲ್ಲ ಅಪ್ ಆ್ಯಂಡ್ ಡೌನ್ಗೆ. ಅಂದರೆ ಹೋಗ್ಬಿಟ್ಟು ಹೋಗಕ್ಕೆ 200 ರೂಪಾಯಿ ಅಂತ ಬರೋಕ್ಕೆ 200 ರೂಪಾಯಿ ಅಂತ ನಿಮ್ಗೆ ಹೋಗಿ ಅಲ್ಲೇ ಉಳ್ಕೊಳಕ್ಕಾಗುತ್ತಾ? ಸೊ ಅದಕ್ಕೋಸ್ಕರ 400 ರುಪೀಸ್ ಮಾಡಿರ್ತಾರೆ. ಎಲ್ಲಿದೆ ಬೋಟು? ವೈಟ್ ಅಂತ ಅಂದರು. ವೈಟ್ ಬೋಟ ಇದೇನಾ? ಇದೆ ಅನಿಸುತ್ತೆ ಬೋಟು. 400 ರುಪೀಸ್ ಕೊಟ್ಟು ಹೋಗ್ತಿದ್ದೀವಿ. ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಹೊಡೀರಿ, ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಬೆಲ್ ಐಕನ್ನ ಹೊಡೀರಿ. ಇದ್ದೀವಿ 1/2 ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ವು, ಇವಾಗ ಆಫ್ಟರ್ 30 ಮಿನಿಟ್ಸ್ ನಾವು ಹೊರಡ್ತಾ ಇದ್ದೀವಿ. ಜರ್ನಿ ಆದಮೇಲೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ, ಮಲ್ಪೆ ಟು ಸೆಂಟ್ ಮರೀಸ್ ಐಲ್ಯಾಂಡ್. ಇವಾಗ ನೆಕ್ಸ್ಟು ಐಲ್ಯಾಂಡಿಗೆ ಬಂದಿದ್ದೀವಿ ನೋಡಿ. ಈಗ ಇಲ್ಲೇ ಕಾಣಿಸ್ತಾ ಇದೆ ಫುಲ್ಲು. ಸೆಂಟ್ ಮೇರಿ ಐಲ್ಯಾಂಡ್, ಐಲ್ಯಾಂಡ್ ಎಲ್ಲ ನೋಡಿ ಐಲ್ಯಾಂಡ್ ಹೇಗಿದೆ ಅಂತ. ಅಲ್ಲೆಲ್ಲ ರಾಕ್ಸ್ ಮೇಲೆಲ್ಲ ಹೋಗಿ ಕೆಲಸ. ಐ ಮೀನ್ ಇವಾಗ ಆ ಒಂದು 3-4 ಡೇಸ್ ಮುಂಚೆ ಒಂದು 4 ಜನ ಏನೋ ಸೆಲ್ಫಿ ತಗೊಳಕ್ಕೆ ಹೋಗಿ ಹೋಗ್ಬಿಟ್ರಂತೆ, ಯಾವುದೋ ಕಾಲೇಜ್ ಹುಡುಗರು. ಸೊ ಎಂಜಾಯ್ ಮಾಡಿ ಪ್ಲೇಸ್ನ. ಅಲ್ಲಿ ಅವರು ಡೇಂಜರ್ ಅಂತ ಹಾಕಿರ್ತಾರೆ, ಅಲ್ಲೆಲ್ಲ ಹೋಗೋಕೆ ಹೋಗ್ಬಿಡಿ. ಸುಮ್ಮನೆ ಪಾಪ ಅನ್ಯಾಯವಾಗಿ ಹೋಯ್ತಂತೆ, ಒಂದು 22 ವರ್ಷ ಅಷ್ಟೇ ಅಂತ ಏಜ್ ಅವ್ರಿಗೆ. 3 ಜನ ಸ್ಪಾಟ್ ಅಂತ ಇಲ್ಲೇ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಸೆಲ್ಫಿ ತಗೊಳೋಕ್ಕೆಲ್ಲ ಸಾಹಸ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲೇನೋ ಏನೋ ಹಾಕಿದ್ದಾರೆ ಬೋರ್ಡು, ನೋ ಪ್ಲಾಸ್ಟಿಕ್, ಸೆಂಟ್ ಮೇರಿ ಐಸ್ಲ್ಯಾಂಡ್ ನೋಡಿ.
ಹೇಗಿದೆ ಅಂತ. ಇಲ್ಲಿ ಕ್ಯಾಮ್ರಾಗೆಲ್ಲ 200 ರುಪೀಸ್ ಅಂತೆ. ಏನಕ್ಕೆ ಅಂತ ಕೇಳಿದ್ಕೆ ಬಿಕಾಸ್ ಅಲ್ಲಿಂದನೇ 200 ರುಪೀಸ್ ಕೊಟ್ಟು ಬಂದಿರ್ತೀವಿ. ಇಲ್ಲಿ ಜಸ್ಟ್ ಕ್ಯಾಮ್ರಾಗೆ 200 ರುಪೀಸ್ ಅಂತೆ. ರೀಸನ್ನು ಇಲ್ಲಿ 50 ಲಕ್ಷ ಕೊಟ್ಟೆನ ಟೆಂಡರ್ ತೊಗೊಂಡಿದ್ದಾರಂತೆ ಇಷ್ಟು ದಿನಕ್ಕೆ ಅಂತ. ಸೊ ಅದಕ್ಕೋಸ್ಕರ ಕ್ಯಾಮ್ರಾಗಳಿಗೆಲ್ಲ 200 ರುಪೀಸು. ಹಾಗೆ ವಾಟರ್ ಬಾಟಲ್ ಪ್ಲಾಸ್ಟಿಕ್ ಡೋಂಟ್ ಅಲೋ, ಇಲ್ಲ ಅಲೋನೇ ಇಲ್ಲ ಪ್ಲಾಸ್ಟಿಕ್ಕು. ನೀವೇನೇ ಫುಡ್ ಗಿಡ್ ಏನೇ ತೊಂದರೆ ಇಲ್ಲ, ಅಲೋ ಇರಲ್ಲ. ಎಲ್ಲ ಅಲ್ಲಿ ಕಟ್ಟಿ ನಾವು ಬರೀ ಕೈಯಲ್ಲಿ ಹೋಗ್ಬೇಕು ಇಲ್ಲಿಗೆ. ಕ್ಯಾಮ್ರಾಗೆ 200 ರುಪೀಸ್ ಅಂತ ಹೇಳಿದ್ರೆ ಸ್ವಲ್ಪ ಬೇಜಾರಾಯಿತು. ಇರಲಿ ನೋಡಿ, ಸೇಂಟ್ ಮೇರೀಸ್ ಐಲ್ಯಾಂಡ್ ಪಿಕ್ಚರ್ ಆಗ್ತಾ ಇದೆ. 200 ರುಪೀಸ್ ಕ್ಯಾಮ್ರಾಗೆ ಕೊಡಬೇಕಾಯ್ತಲ್ಲ ಅಂತ. ಸೊ ಜಸ್ಟ್ ಫಾರ್ ಮೈ ವ್ಯೂವರ್ಸ್ ಐ ಕ್ಯಾನ್ ಪೇ. ನೀವು ತುಂಬ ಜನ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೊಂದು ಸ್ವಲ್ಪ ಖುಷಿ ಆಗುತ್ತೆ. ಖುಷಿ ಆಗಬೇಕಂತ ಹೇಳಿದ್ರೆ 200 ರುಪಾಯಿ ಕೊಟ್ಬಿಟ್ಟು ನಿಮಗೆ ಸೆಂಡ್ ಬೇರೆ ಐಸ್ಲ್ಯಾಂಡ್ ಎಲ್ಲ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಪ್ಲೀಸ್ 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 ಶೇರ್ ಮಾಡಿ, ಇದಕ್ಕೋಸ್ಕರನಾರು ಶೇರ್ ಮಾಡಿ ನೋಡಿ. ಸೆಂಟ್ ಬೇರೆ ಐಸ್ಲ್ಯಾಂಡ್ ಇಲ್ಲಿ ಬೆಳಿಗ್ಗೆ ಇನ್ನೂ ಟೈಮ್ ಒಂದು 10 ಗಂಟೆ ಆಗಿರ್ಬೋದು ಅಷ್ಟೇ, ಆಗಲೇ ಫುಲ್ಲು ಬೆವರು ಕಿತ್ಕೊಂತ ಇದೆ. ನಮ್ಮ ಹಾಸನ ವೆದರು ಈ ವೆದರು ಫುಲ್ಲು ಡಿಫ್ರೆಂಟು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಡಿಫ್ರೆಂಟು. ಓಹೋ, ಸಕ್ಕತ್ತಾಗಿದೆ ಸೀನರಿಗಳು ನೋಡಿ ಇಲ್ಲಿ ಹೇಗಿದೆ ಅಂತ. ಸೂಪರ್ ಸಕ್ಕತ್ತಾಗಿದೆ. ಒಳ್ಳೆ ವ್ಯೂ ಬರ್ಬೇಕಂತ ಹೇಳಿದ್ರೆ ಪೇ ಮಾಡಲೇಬೇಕು ನೋಡಿದ್ರೆ. ಎಲ್ಲ ಈಜಾಡಂಗಿಲ್ಲ ಅಂತೆಲ್ಲ ಬೋರ್ಡ್ ಹಾಕಿದ್ದಾರೆ. ಈಜಾಡಲ್ಲ, ಹೋಗಲ್ಲ, ಹೋಗ್ಬೇಡಿ. ಹೀಗಿದೆ ಸೇಂಟ್ ಮೇರಿ ಐಸ್ಲ್ಯಾಂಡ್. ಲೈಫ್ ಗಾರ್ಡ್ ಹತ್ರ ಮಾತಾಡ್ತಾ ಇದ್ವು ಅಂದರೆ ಜಸ್ಟ್ 2 ವೀಕ್ಸ್ ಮುಂಚೆಯಿಂದ ಹಿಂಗೆಲ್ಲ ಫುಲ್ಲು ಕ್ಲೋಸ್ ಮಾಡಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ನಾನು ನಿಮಗೆ ಆವಾಗಲೇ ಸ್ಟಾರ್ಟಿಂಗ್ ಹೇಳಿದಾಗೆ ಕಾಲೇಜ್ ಸ್ಟೂಡೆಂಟ್ಸ್ ಬಂದರು, 3 ಜನ ಇಲ್ಲೇ ಸ್ಪಾಟ್ ಆಗಿದ್ದಾರಂತೆ. ಅಂದರೆ ಸೆಲ್ಫಿ ತಗೊಳ್ಳೋಕೆ ಹೋಗಿ ಇಂಥ ಪ್ಲೇಸ್ಗಳಿಗೆಲ್ಲ ಬಂದಾಗ ಪ್ಲೇಸ್ನ ಎಂಜಾಯ್ ಮಾಡಬೇಕು ಹೊರತು ಹುಚ್ಚಾಟ ಮಾಡೋಕೆ ಹೋಗ್ಬಾರ್ದು. ನೋಡೀಗ ಅವ್ರು 3 ಜನ ಮಾಡಿರೋ ತಪ್ಪು, ಎಂಟೈರ್ ಇಲ್ಲಿರೋರಿಗೆಲ್ಲ ಕಂಪ್ಲೀಟಾಗಿ ಯೂಟ್ಯೂಬ್ ಇಲ್ಲಿರೋರಿಗೆಲ್ಲ ಕಂಪ್ಲೀಟಾಗಿ ನೋಡಿ, ಎಲ್ಲರಿಗೂ ಇಷ್ಟು ದೂರ ಬಂದಿರ್ತೀವಿ, 200 ರುಪೀಸ್ ಪರ್ ಹೆಡ್ ಕೊಟ್ಟಿರ್ತೀವಿ. ಹಾಗೆ ಹಾಗೆ ನಾವು ನೆಕ್ಸ್ಟು 200 ರುಪಾಯಿ ಕ್ಯಾಮ್ರಾ ಬೇರೆ ಕೊಟ್ಟಿದ್ದೀವಿ, ಶೂಟ್ ಮಾಡೋಂಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಪರವಾಗಿಲ್ಲ, ಅಂದರೆ ನೆಕ್ಸ್ಟು ನೀವು ಸೆಂಟ್ ಮೇರೆ ಸೇಸನ್ ಬರ್ತೀರಾ ಅಂತ ಅಂದ್ಕೊಂಡ್ರೆ ಬೆಟರ್ ನೀವು ಬರೋಕ್ಕೆ ಹೋಗ್ಬೇಡಿ. ಬಿಕಾಸ್ ಇಲ್ಲೇನೂ ಇಲ್ಲ, ಬರೀ ಇಷ್ಟೇ ನೋಡ್ಕೊಂಡು ಹೋಗೋದಷ್ಟೇ. ಮೊದಲಾಗಿದ್ರೆ ಅಲ್ಲೆಲ್ಲ ಹೋಗ್ಬೋದಿತ್ತು, ಬಟ್ ಇವಾಗ ಇಲ್ಲೇನೂ ಇಲ್ಲ. ಜಸ್ಟ್ ಹಂಗೆ ಒಂದು ವಾಕ್ ಮಾಡೋದಿದ್ರೆ ನೀವು ವಾಕ್ ಮಾಡ್ಬೋದು. ಹೌದು ಸರ್, ನೋಡಿ ಇವರೇ ಇಲ್ಲಿ ಲೈಫ್ ಗಾರ್ಡ್ ಅವ್ರು ಏನೋ ಕೇಳ್ತಿದ್ರು ಅಂತ ಮಾತಾಡ್ತಾ ಇದ್ರು. ಅಂದ್ರೆ ತುಂಬಾ ಜಾಸ್ತಿ ಸಿಗ್ಲಿಲ್ಲ, ಮತ್ತೆ 5 ಜನ ಸತ್ತಿದ್ದಾರೆ ಅಂತ ಹೇಳ್ದ. ಇವನ್ ಅವತ್ತು ಇದ್ದಿದ್ರೆ ಅವ್ರ ಯಾಕೆ ಸಾಯ್ತಿದ್ರು? ಹೌದು ಹೌದಲ್ವಾ. ಆದ್ರೂ ಆತರ ಅದು ಅವ್ರ ತಪ್ಪಲ್ವಾ? ಹೇಳ್ತಾ ಇದ್ದಾರೆ ಕೇಸ್ ಗೀಸ್ ಹಾಕ್ತೀವಿ ಅಂತೆಲ್ಲ ಹೇಳ್ತಾ ಇದಾರೆ. ಬಟ್ ಒಬ್ರು ಇಬ್ರು ಮಾಡೋ ತಪ್ಪಿಗೆ ಸೇಫ್ ಟ್ರಾವೆಲರ್ ಅಂತ. ಸೇಫ್ ಟ್ರಾವೆಲರ್? ಸೇಫ್ ಟ್ರಾವೆಲರ್ ನೀವು? ಹೌದು, ಅದಕ್ಕೆ ಸೇಫಾಗಿ ಟ್ರಾವೆಲ್ ಮಾಡ್ತೀವಿ. ಅಂದ್ರೆ ನೋಡಿ, ಒಬ್ರು ಇಬ್ರು ಮಾಡೋ ತಪ್ಪಿಗೆ ಇಲ್ಲಿ ಬಂದಿರೋರ್ಗೆ ಎಲ್ಲಾರ್ಗೂ ಒಂಥರ ಅಷ್ಟು ದೂರದಿಂದ ಬಂದಿರ್ತೀವಿ. ಇಲ್ಲ ಇಲ್ಲ, ಇದನ್ನ ಎಡಿಟ್ ಮಾಡಲ್ಲ. ಬಟ್ ಸ್ವಲ್ಪ ಬೇಜಾರಾಗುತ್ತೆ ನೋಡಿ. ಇದೆಲ್ಲ ಜಸ್ಟ್ ವ್ಯೂ, ಅಲ್ಲಿ ಫಸ್ಟ್ ಅಲ್ಲೆಲ್ಲ ಹೋಗ್ಬೋದಿತ್ತು, ಅಲ್ಲೂ ಕೂಡ ನೋಡಿ ಎಲ್ಲ ಕಡೆನೂ ಹೋಗ್ಬೋದಿತ್ತು. ಬಟ್ ಕಾರಣಾಂತರಗಳಿಂದ ಇವಾಗ ಯಾರು ಬಿಡ್ತಿಲ್ಲ ನೋಡಿ. ಇಲ್ಲಿ ಚಿಪ್ ಇದು ನೋಡಿ, ಇದು ಎಲ್ಲ ಕಪ್ಪೆ ಚಿಪ್ಪುಗಳು ಅದೆಲ್ಲ ಇದರಲ್ಲೆಲ್ಲ ನಾವು ಚೌಕಬಾರ ಆಡ್ತಿದ್ವಿ ಚಿಕ್ಕ ವಯಸ್ಸಲ್ಲೆಲ್ಲ. ಅಂದರೆ ಸಕ್ಕತ್ತಾಗಿರೋದು. ಬಟ್ ಇವಾಗ ನೋಡಿ ಹೆಂಗಿದೆ ಪ್ಲೇಸ್, ಸಕ್ಕತ್ತಾಗಿದೆ. ಅಲ್ಲೆಲ್ಲ ಹೋಗ್ಬೋದಿತ್ತು, ಒಬ್ಬರೊಬ್ಬರು ಮಾಡೋ ತಪ್ಪಿಗೆ ಎಲ್ಲ ಲಾಸ್ ಆಗೋಯ್ತು ಇವತ್ತು. ಇರಲಿ, ತೊಂದರೆ ಇಲ್ಲ ನೋಡಿ. ಈಗಿದೆ ಸೇಂಟ್ ಮೇರೀಸ್ ಐಲ್ಯಾಂಡ್ ನೋಡಿದ್ರಾ, ಇದೇ ಆಗಿತ್ತು. ಬಟ್ ನನ್ನ ಸಜೆಷನ್ನು ಸುಮ್ಮನೆ ವೇಸ್ಟ್ ಅನ್ಕೊತೀನಿ. ಮೊದಲಾಗಿದ್ರೆ ಆರಾಮಾಗಲ್ಲೆಲ್ಲ ಹೋಗ್ಬೋದಿತ್ತು, ಇವಾಗ ನೀವು ಬಂದರೆ ವೇಸ್ಟ್, ಕಂಪ್ಲೀಟ್ಲಿ ವೇಸ್ಟ್. 200 ರುಪೀಸು ಪರ್ ಹೆಡ್ ವೇಸ್ಟ್, ಹಂಗೆ ಎಲ್ಲ ವೇಸ್ಟ್. 400 ರುಪಾಯಿ ವೇಸ್ಟ್ ಅಲ್ಲಿಂದ.
ಅಲ್ಲಿಂದ 400 ರೂಪಾಯಿ ಬಂದು ಕೊಟ್ಟಿರೋದು ನಾವು ಹೋಗಕ್ಕೆ 200 ರೂಪಾಯಿ ಬರಕ್ಕೆ 200 ರೂಪಾಯಿ ವೇಸ್ಟ್ ಆಗೋಯ್ತು ಕ್ಯಾಮ್ರಾಗೂ ವೇಸ್ಟ್ ಆಯಿತು 200 ರೂಪಾಯಿ ಕೊಟ್ಟಿರೋದು ಎಲ್ಲ ವೇಸ್ಟ್ ಆಯಿತು ನೀವು ಬರಕ್ಕೆ ಹೋಗಬೇಡಿ ಬಂದ್ರೆ ಸುಮ್ಮನೆ ವೇಸ್ಟ್ ಕಟ್ಟಿದ್ಯಾ ಇಲ್ಲಿ ಇದ್ದೀನಿ ಇಲ್ಲಿ ಕಟ್ಟಿ ಇಲ್ಲಿ ಇರ್ತೀನಿ ಎಲ್ಲಿ ಕಟ್ಟಿರ್ತೀಯಲ್ಲ ಹೋಗೋದಾ ಜೀವ ಕಳ್ಕೊಳಗಿದ್ರು ಹೋಗಿ ನಂಜಿವಾಯಿ ನೀ ನೋಡ್ಕೊಳ್ಳಲ್ಲ ಬಿಡು ಇನ್ನೇನಕ್ಕೆ ಮತ್ತಿದ್ದೀನಿ ಏರ್ ಅನುಭವ ರಡ್ಡಾಡ್ಬಿಡು ಟೆನ್ಷನ್ ಆಗ್ಬಿಡು ಕಂಬೇರ್